ए नम न्यूज के स्वागत बेले ऐरिके खंडिसि यूथ कांग्रेस वतियिंद प्रतिभटने ग्यास पेट्रोल डीजेल सेरिदंते दिननित्य बळके सरकुगळ मेले ऐरिके खंडिसि केंद्र मत्तु राज्य सरकारगळ विरुद्ध जिला यूथ कांग्रेस ग्यास सिलिंडर के पूजे सल्लिसि सिलिंडर हिडिदुकोंडु नगरदल्लि इंदु मेरवणिगे नडेसि मूलक विभिन्न प्रतिभटने माडिदरु। ನಗರದ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ನಗರದ ಬೆಂಗಳೂರು ವೃತ್ತದಲ್ಲಿ ಗ್ಯಾಸ್ ಸಿಲಿಂಡರ್ಗೆ ಪೂಜೆ ಸಲ್ಲಿಸಿ ಮಾತನಾಡಿದ ಯೂತ್ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾರುತಿ, ಈಗಿನ ಬಿಜೆಪಿ ಸರ್ಕಾರದಲ್ಲಿ ಜನಸಾಮಾನ್ಯರು ಯಾವುದೇ ಸೌಲಭ್ಯವನ್ನು ಪಡೆಯಬೇಕಾದರೆ ಪ್ರತಿಭಟನೆ ಮೂಲಕವೇ ಪಡೆಯಬೇಕಾಗಿರುವ ಪರಿಸ್ಥಿತಿ ಎದುರಾಗಿರುವುದು ನಾಚಿಕೆಗೇಡಿತನ ಸಂಗತಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು। ಇನ್ನು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಶೀಘ್ರದಲ್ಲೇ ಕಡಿಮೆ ಮಾಡದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ ಅವರು, 40% ಈಶ್ವರಪ್ಪ ಅರೆಸ್ಟ್ ಆಗದಿದ್ದರೆ ಯೂತ್ ಕಾಂಗ್ರೆಸ್ನಿಂದ ನಿರಂತರವಾಗಿ ರಾಜ್ಯದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು। ಈ ವೇಳೆ ಜಿಲ್ಲಾ ಯೂತ್ ಘಟಕದ ಉಪಾಧ್ಯಕ್ಷ ವಿಜಯ್ ಕುಮಾರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಮಾರುತಿ, ಜಿಲ್ಲಾಧ್ಯಕ್ಷ ಮದಸೀರ್, ಜಿಲ್ಲಾ ಉಪಾಧ್ಯಕ್ಷ ವಿಜಯ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ತೋಸಿಪುಲ್ಲಾ, ಯೂತ್ ಕಾಂಗ್ರೆಸ್ ನಗರಾಧ್ಯಕ್ಷರಾದ ಸೈಯದ್ ಅಫ್ರೀದ್ ಮತ್ತಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು। ನಂತರ ನಮ್ಮ ಈ ಒಂದು ತಾಲೂಕಿನ ಚಿಂತಾಮಣಿ ಅಧ್ಯಕ್ಷರಾದಂತಹ ಅಫ್ರೀದ್ ಅವರು ಇದ್ದಾರೆ, ಅವ್ರಿಗೂ ನಾವು ಸ್ವಾಗತ ಕೋರೋಣ। ಮತ್ತೆ ನಮ್ಮ ಚಿಂತಾಮಣಿ ರೂರಲ್ ಅಧ್ಯಕ್ಷರಾದಂತಹ ಮಂಜು ಅವರು ಇದ್ದಾರೆ, ಅವ್ರಿಗೂ ಸ್ವಾಗತ ಕೋರೋಣ। ಡೇನ್ ಅವರು ಇದ್ದಾರೆ, ನಮ್ಮ ಹರಿ ಅವರು ಇದ್ದಾರೆ, ಇವತ್ತು ಆಗ್ರಹಿಸ್ತಾ ಇದ್ದಾರೆ ಬಂಧುಗಳೇ। ಅದೇ ರೀತಿಯಾಗಿ ಬೆಲೆ ಏರಿಕೆ ಮಾಡಿರ್ತಕ್ಕಂತ ಗ್ಯಾಸ್ ಸಿಲಿಂಡರ್ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ರು, ಇವತ್ತು ಅಚ್ಚೇ ದಿನ ಹೆಂಗೆ ಅಂತ ಹೇಳಿದ್ರು। ಅನೇಕ ವಿದ್ಯಾರ್ಥಿ ಅನೇಕ ಯುವಕರಿಗೆ ಉದ್ಯೋಗ ಇಲ್ಲದಂತೆ ಮಾಡಿದ್ದಾರೆ। ಎನ್ಆರ್ಸಿ ಕಾಯಿದೆ, ಸಿಎಎ ಕಾಯಿದೆ, ರೈತರ ವಿರೋಧಿ ಕಾಯಿದೆಗಳು, ಅನೇಕ ವೈಫಲ್ಯಗಳನ್ನು ಖಂಡಿಸ್ತಾ ಇದ್ದೀವಿ ಬಂಧುಗಳೇ। ಇವತ್ತು ಯುವ ಕಾಂಗ್ರೆಸ್ ಮುಖಾಂತರ ಬಂಧುಗಳೇ, ಆಯಿಲ್ ಎಣ್ಣೆ ಪದಾರ್ಥಗಳು ಕೂಡ ಬೆಲೆ ಏರಿಕೆ ಆಗಿದೆ, ಮತ್ತು ದಿನನಿತ್ಯ ವಸ್ತುಗಳು ಅನೇಕ ಹೋರಾಟಗಳು ಕೂಡ ನಾವು ಮಾಡ್ತಾ ಇದ್ದೀವಿ ಇವತ್ತು। ಆದರೂ ಬಿಜೆಪಿ ಅವರು ಕಿವುಗೊಡ್ತಾ ಇಲ್ಲ ಬಂಧುಗಳೇ। ಮುಂದಿನ ದಿನಗಳಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ, ಮತ್ತು ಈ ಬಿಜೆಪಿ ವೈಫಲ್ಯಗಳನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆಗಳನ್ನು ಮಾಡಿಸ್ತಾ ಇದ್ದೀವಿ। ಉಪಸ್ಥಿತರಿರುವ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಈ ಜಿಲ್ಲೆಯ ಉಸ್ತುವಾರಿಗಳಾದಂತ ನಮ್ಮ ಮಾರುತಿ ಅಣ್ಣನವರಿಗೆ ನಾವು ಚಿಕ್ಕಬಳ್ಳಾಪುರ ನಾವು ಚಿಂತಾಮಣಿ ತಾಲೂಕು ಯೂತ್ ಕಾಂಗ್ರೆಸ್ ವತಿಯಿಂದ ಸ್ವಾಗತವನ್ನು ಕೋರೋಣ। ಇಲ್ಲಿ ಏನು ನಾವು ಒಂದು ಹೋರಾಟವನ್ನು ಇಟ್ಕೊಂಡಿದ್ದೀವೋ, ಈ ಹೋರಾಟ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣದಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ಹಲವು ಸಂಘಟನೆಗಳು ಕೂಡ ಹೋರಾಟದಲ್ಲಿ ಪ್ರತಿನಿತ್ಯ ಇದೆ। ಕಾರಣ ಏನು ಅಂದ್ರೆ, ಬಿಜೆಪಿ ಸರ್ಕಾರದಲ್ಲಿ ನಾವು ಏನಾದರೂ ಪಡ್ಕೊಬೇಕು ಸಾಮಾನ್ಯ ಜನ ಅಂದ್ರೆ ಹೋರಾಟ ಮಾಡೇ ತಗೊಬೇಕು, ಏನನ್ನು ಕೂಡ ಬಿಜೆಪಿ ಅವರು ಕೊಡಕ್ಕೆ ರೆಡಿ ಇಲ್ಲ। ಕಾರಣ ಏನು ಅಂದ್ರೆ, ಜನಗಳ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ, ಹಾಗಾಗಿ ನಾವು ಹೋರಾಟಗಳನ್ನ ಮಾಡೇ ಪಡಿಬೇಕು। ನಾವು ಬಿಜೆಪಿಗೆ ಹೋರಾಟದ ಮುಖಾಂತರನೇ ಪಾಠ ಕಲಿಸ್ತೀವಿ। ಇವತ್ತು ಏನು ಬೆಲೆ ಏರಿಕೆಗಳ ಬಗ್ಗೆ ನಾವು ಹೋರಾಟವನ್ನು ಮಾಡ್ತಿದೀವೋ, ಸುತ್ತಮುತ್ತ ಚಿಂತಾಮಣಿಯಲ್ಲಿ ನಾವು ಏನು ಈ ಒಂದು ಸರ್ಕಲ್ ಅಲ್ಲಿ ಮಾಡ್ತಿದೀವೋ, ನನ್ನ ಅಣ್ಣ ತಮ್ಮಂದರು, ತಂದೆ ಸಮಾನದವರು, ತಾಯಿ ಸಮಾನದವರು, ತುಂಬಾ ಜನ ನಮ್ಮನ್ನೆಲ್ಲರನ್ನೂ ಕೂಡ ವೀಕ್ಷಣೆ ಮಾಡ್ತಿದ್ದಾರೆ। ಅವರೆಲ್ಲರಿಗೂ ಕೂಡ ಇವತ್ತು ಅವರೆಲ್ಲರೂ ಕೂಡ ನೊಂದಿದ್ದ ಜೀವಗಳೇ, ಯಾಕೆಂದ್ರೆ ದಿನನಿತ್ಯ ಬೆಲೆ ಏರಿಕೆಗಳು, ಸಿಲಿಂಡರ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಮತ್ತು ಇವತ್ತು ಆರೋಗ್ಯದ ವಿಚಾರದಲ್ಲಿ ಔಷಧಿಗಳಿಗೂ ಇವರು ಬಿಡಲಿಲ್ಲ ಅಂದ್ರೆ ಮಾನವೀಯತೆ ಇಲ್ಲ ಈ ಬಿಜೆಪಿ ಸರ್ಕಾರಕ್ಕೆ। ಕೊರೋನಾ ಸಮಯದಲ್ಲಂತೂ ಅವರು ಮಾಡಿದಂತ ಅವ್ಯವಹಾರಗಳು ಇವತ್ತು ಅದು ಕರಡಿ ಎತ್ತಿದೆ, ಅಂತ ಕರಡಿಯಂತೆ ಕಾಣುತ್ತೆ ನಮ್ಗೆಲ್ಲ। ಕಾರಣ ಏನು ಅಂದ್ರೆ, ಆ ಒಂದು ನಿದರ್ಶನದಲ್ಲಿ ಹೇಳ್ಬೋದು ನಾವು, ಸಾಮಾನ್ಯರ ಜನರ ಬಗ್ಗೆ ಕಾಳಜಿ ಇಲ್ಲಯೋ ಇಲ್ಲವೋ ಈ ಬಿಜೆಪಿ ನಾಚಿಕೆಟ್ಟ ಸರ್ಕಾರಕ್ಕೆ ಅಂತ ನಾವು ಘಂಟಾಘೋಷವಾಗಿ ಹೇಳ್ಬೋದು। ಈ ಬಿಜೆಪಿ ಸರ್ಕಾರ ಬಂದಿರುವುದೇ ಭಾರತ ದೇಶವನ್ನ ತೊಳೆದು ಅವರ ಮೇಲೆ ಅವರ ಸಮಾಧಿಗಳ ಮೇಲೆ ಆಡೋದಿಕ್ಕೆ ಅಂತ ಯಾವುದೇ ಅನುಮಾನ ಇಲ್ಲದೆ ಹೇಳಕ್ಕೆ ಬಯಸ್ತೀನಿ। ಅದೇ ರೀತಿ ಇವರು ಏನು ಬಿಜೆಪಿ ಸರ್ಕಾರದವರು ಬಂದಿದ್ದಾರೋ, ಇವರು ಬೇರೆ ಏನೂ
ನಮ್ಮನ್ನು ಆಳದಂತ ಬ್ರಿಟಿಷರು ಅವರು ನಡೆದಂತ ದಾರಿಯಲ್ಲೇ ನಡೆಯುತ್ತಿರುವಂತ ಭ್ರಷ್ಟ ಬಿಜೆಪಿ ಅವರು ಬ್ರಿಟಿಷರಲ್ಲದೆ ಇವರು ಇನ್ನೊಂದು ಅರ್ಥನೇ ಇಲ್ಲ ಅಂತ ಕೆಟ್ಟ ನೀಚ ಸರ್ಕಾರ ಬಿಜೆಪಿ ಸರ್ಕಾರ ಇವತ್ತು ಏನು ಈಶ್ವರಪ್ಪ ಅವರು ಏನು ರಾಜೀನಾಮೆ ಕೊಟ್ಟಿದ್ದರೋ ಅವರನ್ನು ಬಂಧಿಸೋವರೆಗೂ ಕೂಡ ನಾವು ಯೂತ್ ಕಾಂಗ್ರೆಸ್ ಅವರು ಈ ಉಗ್ರವಾದ ಹೋರಾಟಗಳನ್ನು ನಾವು ಬೀದಿಗಿಳಿದು ಮಾಡೇ ಮಾಡ್ತೀವಿ ಇದನ್ನ ಬಿಜೆಪಿ ಅವರಿಗೆ ಎಚ್ಚರಿಕೆ ಅಂತಲೇ ಹೇಳಕ್ಕೆ ಬಯಸ್ತೀನಿ ಯುವ ಕಾಂಗ್ರೆಸ್ಸಿನ ಮಿತ್ರರೆಲ್ಲರೂ ಕೂಡ ಇವತ್ತು ಎಲ್ಲರೂ ಕೂಡ ಎಚ್ಚೆತ್ತುಕೊಂಡಿದ್ದಾರೆ ಇವತ್ತು ಬಿಜೆಪಿನ ಕಿತ್ತು ಒಗೆಯದೆ ನಮಗೆ ದೇಶ ಉಳಿಗಾಲವಿಲ್ಲ ಇವತ್ತು ಯುವಕರಿಗೆ ಎಲ್ಲರೂ ಉಳಿಗಾಲ ಇರಬೇಕು ನಾವೆಲ್ಲರೂ ಕೂಡ ಇವತ್ತು ಭಾರತ ಮುಚ್ಚಿನಂತ ಭಾರತ ಕಾಣಬೇಕು ಅಂದ್ರೆ ಈ ಕೆಟ್ಟ ಬಿಜೆಪಿ ಸರ್ಕಾರವನ್ನು ಕಿತ್ತು ಒಗೆಯಲೇಬೇಕು ಅಂತ ನಾವೆಲ್ಲರೂ ಕೂಡ ಯೂತ್ ಕಾಂಗ್ರೆಸ್ ಅವರು ಪಣ ತೊಟ್ಟಿದ್ದೀವಿ ಆ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ